ನಮಸ್ತೆ ವೀಕ್ಷಕರೇ, ಸಂಪೂರ್ಣವಾಣಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸಂಪೂರ್ಣವಾಣಿ ನ್ಯೂಸ್ ಕನ್ನಡ ಮಾಸಪತ್ರಿಕೆಯನ್ನು ಬಿಡುಗಡೆ ಮಾಡಿ ಪತ್ರಿಕಾ ಬಳಗಕ್ಕೆ ಶುಭ ಕೋರಿದರು. ಇವತ್ತು ಸಂಪೂರ್ಣ ವಾಣಿ ನ್ಯೂಸ್ ಈ ಪತ್ರಿಕೆಯ ಈ ಮಾಸಪತ್ರಿಕೆಯ ಬಿಡುಗಡೆಯನ್ನು ನಾನು ಸಹರ್ಷದಿಂದ ಸಂತೋಷದಿಂದ ಇವತ್ತು ನಾನು ಮಾಡಿದ್ದೀನಿ. ಭಾಳ ಒಂದು ಒಳ್ಳೆಯ ಹೆಸರನ್ನು ಇಟ್ಕೊಂಡಿದೆ ಸಂಪೂರ್ಣ ವಾಣಿ ನ್ಯೂಸ್ ಅಂತ. ಇವತ್ತು ಯಾವುದೇ ಸುದ್ದಿ ಅಂತಂದರೆ ಎಲ್ಲ ಕಡೆಯಿಂದ ಬರೋ ಒಂದು ಸುದ್ದಿ, ಅದಕ್ಕೆ ಹೇಳೋದು ನ್ಯೂಸ್ ಅಂತಂದರೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ. ಅದೇ ಇವತ್ತು ಒಂದೇ ಕಡೆಯಿಂದ ಬರದೇ ಸುದ್ದಿ ಅಂತ ಆಗ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಒಂದು ಸಮಾಜಕ್ಕೆ ಒಂದು ಪರಿಪೂರ್ಣವಾದ ಒಂದು ಪತ್ರಿಕೆ ಕೊಡಬೇಕು, ಆರೋಗ್ಯಕರ ಪತ್ರಿಕೆ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ಸಂಪೂರ್ಣ ವಾಣಿ ನ್ಯೂಸ್ ಅನ್ನೋದು ಸಂಪಾದಕಿ ಹೆಸರು ಚೆನ್ನಾಗಿದೆ, ಸಂಪೂರ್ಣ ಗೌಡ. ಕಾರ್ಯನಿರ್ವಾಹಕ ಸಂಪಾದಕರು ಚಿಕ್ಕರಸು ಹುಲ್ಲೂರವರು. ಸೊ ಇವರ ಒಂದು ಸದುದ್ದೇಶದಿಂದ ಈ ಪತ್ರಿಕೆ ತರಕ್ಕೆ ಇವತ್ತು ನಿಶ್ಚಯ ಮಾಡಿದ್ದಾರೆ. ಇವರ ಈ ಪ್ರಯತ್ನ ಸಂಪೂರ್ಣವಾಗಿ ಯಶಸ್ವಿಯಾಗಲಿ. ಚಿಕ್ಕರಸು ಅವರು ಹೇಳ್ತಾ ಇದ್ರು, ನಾವು ಇದರಲ್ಲಿ ಎಲ್ಲ ಕಡೆ ಕೊಟ್ಟಂಗೆ ನಾವು ರಾಜಕೀಯಕ್ಕೆ ಮೊದಲನೇ ಪ್ರಾಧಾನ್ಯತೆ ಕೊಡೋದಿಲ್ಲ, ನಾವಿನ್ನೂ ಸಮಾಜಕ್ಕೆ ಬೇಕಾದ ಬೇರೆ ಬೇರೆ ವಿಷಯಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅದು ಸಂಪೂರ್ಣ ಅದು ಜಾರಿಗೆ ಬರಲಿ ಅಂತ ನಾನು ಆಶಿಸ್ತಾ ಈ ಸಂಪೂರ್ಣ ವಾಣಿ ನ್ಯೂಸ್ಗೆ ಯಶಸ್ಸನ್ನು ಕೊರ್ತೇನೆ, ಈ ತಂಡಕ್ಕೆ ಶುಭವನ್ನು ಕೊರ್ತೇನೆ.